ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಾ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ನನ್ನ ಹೆಸರು ವಸುಧಾ ಅಂತ. ನಾವಿಲ್ಲಿ ಕೃಷ್ಣಮೂರ್ತಿಪುರಮಲ್ಲಿರೋದು ಸೆಕೆಂಡ್ ಕ್ರಾಸಲ್ಲಿ. ಸೊ ನಾವು ನಮ್ಮ ಅಜ್ಜಿ ಕಾಲದಿಂದನೂ ಕೂಡ ಗೊಂಬೆಗಳನ್ನ ಕೂರಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು 60-70 ವರ್ಷದಿಂದನೂ ಕೂಡ ಸಂಪ್ರದಾಯ ಇದೆ ನಮ್ಮ ಮನೆಯಲ್ಲಿ. ಇದೆಲ್ಲ ಮಣಿ ಸಾಮಾನುಗಳೇನಿದೆ ಮೇನ್ ಅಂತಂದರೆ ನಮ್ಮ ಮನೆಯಲ್ಲಿ ತುಂಬ ಹಳೆ ಕಲೆಕ್ಷನ್ಸೇ ಜಾಸ್ತಿ ಇರೋದು. ಸೊ ಇದೆಲ್ಲ ನಮ್ಮ ಅಜ್ಜಿ ಮಾಡಿರೋವಂಥದ್ದು ಮಣಿ ಸಾಮಾನುಗಳು ಎಲ್ಲ. ಈ ಮಣ್ಣಿನ ಗೊಂಬೆಗಳು ಇದು ಎಲ್ಲ ಒಂದು 60 ವರ್ಷದ ಮೇಲೆ ಆಗಿದೆ ಈ ಗೊಂಬೆಗಳು. ನಾನೀಗ ಕೃಷ್ಣಮೂರ್ತಿಪುರಂನಲ್ಲಿರುವಂಥ ವಸುಧಾ ಅವರ ಮನೆಗೆ ಬಂದಿದ್ದೀನಿ, ನಮ್ಮ ಮಧುಪ್ರಿಯಾ ಅವರ ಮನೆಗೆ. ಇವರು ಬಹಳ ಅಲಂಕಾರಿಕವಾಗಿ ಬಹಳ ಪಾರಂಪರಿಕವಾಗಿ ಗೊಂಬೆಗಳನ್ನು ಅಚ್ಚುಕಟ್ಟಾಗಿ ಜೋಡಿಸ್ಯಾರೆ. ಇವರು ಸಾಂಪ್ರದಾಯಿಕವಾಗಿ ಒಂದು 60-70 ವರ್ಷದಿಂದ ನಡ್ಕೊಂಡು ಬಂದಂಥ ಈ ಸಂಪ್ರದಾಯವನ್ನು ಪದ್ಧತಿಯನ್ನು ಬಹಳ ಚೆನ್ನಾಗಿ ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ವಸುಧಾರವರಿಗೆ ನಮ್ಮ ಜನಮನ ಟಿ ವಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ವಿಜಿ, ಇದು ನಮ್ಮ ವಿಶ್ವೇಶ್ವರ ನಗರದಲ್ಲಿರುವಂಥ ರೇವತಿ ಪ್ರಕಾಶ್ ಅವ್ರ ಮನೆಗೆ ಬಂದಿದ್ದೀನಿ. ಅವರು ಬಹಳ ವರ್ಷಗಳಿಂದ ಈ ಒಂದು ಗೊಂಬೆ ಜೋಡಣೆಯನ್ನು ಮಾಡ್ತಾಯಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಜನಮನ ಟಿ ವಿಯ ಪರವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನವರಾತ್ರಿ ಹಬ್ಬದ ಭಾವದ ತೆರದಿ
ಸ್ವಭಾವ ಹಲವು ರೀತಿಯು. ತೆಂಗು ಬಾಗಿದ